ವೇದಿಕೆ ಮೇಲೆ ಅಂತ ಉಳಿದೆಲ್ಲ ಮುಖಂಡ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರು, ಈಗ ಅವಾಗಲೇ ಮಾನ್ಯ ಸಂಸತ್ ಸದಸ್ಯರಂತ ಬಸವರಾಜ್ ಅವರು, ಮಾನ್ಯ ಸಂಸತ್ ಸದಸ್ಯರಂತ ರಾಘವೇಂದ್ರ ಅವರು, ಶಾಸಕರಾದಂಥ ಡಾಕ್ಟರ್ ಎಚ್ ಡಿ ರಂಗನಾಥ್ ಅವರು ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಸ್ವಾಮೀಜಿಯವರ ಮಾತುಗಾಗಿ ನಾವೆಲ್ಲ ಕುಂತಿದ್ದೇವೆ. ಸುಕ್ಷೇತ್ರ ಯಡಿಯೂರಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ವಿವಿಧ ಕಾಮಗಾರಿಗಳಲ್ಲಿ ಶಂಕುಸ್ಥಾಪನೆ ಅತ್ಯಂತ ನಾವೆಲ್ಲ ಒಟ್ಟಾಗಿ ಸೇರಿ ನೆರವೇರಿಸಿದ್ದೇವೆ. ಈ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಸುಮಾರು 550 ವರ್ಷಗಳ ಇತಿಹಾಸ ಹೊಂದಿರುವಂಥ ಸುಪ್ರಸಿದ್ಧ ಯಾತ್ರಾ ಸ್ಥಳ. ಈ ಕ್ಷೇತ್ರಕ್ಕೆ ಬರ್ತಾ ಇರುವಂಥ ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಿರೋದ್ರಿಂದ ಇನ್ನೂ ಹೆಚ್ಚೆಚ್ಚು ಸವಲತ್ತುಗಳನ್ನು ಒದಗಿಸುವಂಥದ್ದು ಅಗತ್ಯ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಈ ಹಿಂದೆ ನಾನು 10 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಕೆಲಸ ಪ್ರಾರಂಭ ಮಾಡಿಸಿದ್ದೆ. ಸಿದ್ಧಲಿಂಗೇಶ್ವರ ದಯದಿಂದ ನಾನೇ ಮತ್ತೆ ಮುಖ್ಯಮಂತ್ರಿ ಆದಮೇಲೆ ಅದು ಉದ್ಘಾಟನೆ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿರುವಂಥದ್ದು ಯಾವುದೋ ಪೂರ್ವಜನ್ಮದ ಪುಣ್ಯ ಫಲ ಅಂತ ನಾನು ಭಾವಿಸಿದ್ದೇನೆ. ಲೋಕ ಸಂಚಾರ ಮಾಡ್ತಾ ಈ ಪಡೆಯುವ ಶಿಕ್ಷಣ ಮತ್ತು ಜ್ಞಾನ ಮಹತ್ತರವಾದಂಥ ಎಂಬ ನಂಬಿಕೆಯಿಂದ ಭಾರತದ ಉದ್ದಗಲಕ್ಕೂ ಸಂಚಾರ ಮಾಡಿ ಶರಣ ಸಂಸ್ಕೃತಿಯನ್ನು ದೇಶಾದ್ಯಂತ ಪ್ರಸರಿಸಿ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಸವಾದಿ ಶರಣರ ನೇತೃತ್ವದಲ್ಲಿ ನಡೆದ ಕ್ರಾಂತಿಯಲ್ಲಿ 15ನೇ ಶತಮಾನದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರರು ಪುನಶ್ಚೇತನಗೊಳಿಸಿದ್ದು ಇತಿಹಾಸ ಆಗಿದೆ. ಶರಣ ಧರ್ಮ ಪುನರ್ ಪ್ರತಿಷ್ಠಾಪನೆ ಮಾಡಿಕೊಂಡು ಯಡಿಯೂರು ಕ್ಷೇತ್ರದಲ್ಲಿ ಸಿದ್ಧಲಿಂಗೇಶ್ವರರು ಜೀವಂತ ಐಕ್ಯರಾಗಿ ಪುಣ್ಯಕ್ಷೇತ್ರನಾಗಿ ಮಾಡಿರುವಂಥದ್ದು, ಇದಕ್ಕಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಕ್ತಾದಿಗಳು ದಿನೇ ದಿನೇ ಹೆಚ್ಚು ಜನ ಬರ್ತಾ ಇದ್ದಾರೆ. 15ನೇ ಶತಮಾನದಲ್ಲಿ ಅಂದರೆ ಸುಮಾರು 300 ವರ್ಷಗಳ ನಂತರ ವಚನ ಸಾಹಿತ್ಯ ಬೆಳಕು ಕಾಣುವಂತಾಯಿತು. ಈ ಮಹತ್ ಕಾರ್ಯಕ್ಕೆ ಸಿದ್ಧಲಿಂಗೇಶ್ವರ ನೇತೃತ್ವದಲ್ಲಿ 700 ವಿರಕ್ತರು ಹಾಗೂ 300 ಜನ್ಮವರು ಒಗ್ಗೂಡಿ ನೀಡಿದ ಕಾರ್ಯಕಲ್ಪ ಬಹಳ ದೊಡ್ಡದು. ಆದ್ದರಿಂದ ಸಿದ್ಧಲಿಂಗೇಶ್ವರ ವಚನ ಸಾಹಿತ್ಯದ ಪುನರುತ್ಥಾನ ಮತ್ತು ಶರಣ ಧರ್ಮದ ಶ್ರೇಷ್ಠತೆ ಪುನರ್ ವ್ಯಾಖ್ಯಾನಕ್ಕೆ ಕಾರಣೀಕೃತರಾಗಿದ್ದಾರೆ. ಇವತ್ತು ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ಅಭಿವೃದ್ಧಿ ಮಾಡಬೇಕಾದಂಥದ್ದು ಬಹಳಷ್ಟಿದೆ. ದಿವಂಗತ ನನ್ನ ಶ್ರೀಮತಿ ಮೈತ್ರಾ ದೇವರ ಹೆಸರಿನಲ್ಲಿ ಸುಮಾರು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸಮುದಾಯ ಭವನ ಎಲ್ರಿಗೂ ಅನುಕೂಲ ಆಗೋ ರೀತಿ ಆಗಬೇಕು ಅಂತೇಳಿ ನಾಳೆಯಿಂದ ಕಟ್ಟಡದ ಕೆಲಸ ಪ್ರಾರಂಭ ಮಾಡಬೇಕು ಅಂತೇಳಿ ಸೂಚಿಸಿದ್ದೇನೆ. ನನ್ನ ಸ್ವಂತ ಕುಟುಂಬದ ಹಣದಿಂದ ಈ ಕಾರ್ಯ ಆಗಬೇಕು ಅಂತ ನಮ್ಮ ಕುಟುಂಬದ ಎಲ್ಲರ ಸದಸ್ಯರ ಅಪೇಕ್ಷೆ ಇದೆ. ನಾನು ಈ ಸಂದರ್ಭದಲ್ಲಿ ರಾಜಕೀಯ ಮಾತಾಡಕ್ಕೆ ಇಷ್ಟಪಡುವುದಿಲ್ಲ. ಮುಖ್ಯಮಂತ್ರಿಯಾಗಿ 2 ತಿಂಗಳಾಗಿರುವಂಥ ನನಗೆ ಹಣಕಾಸಿನ ಸ್ಥಿತಿಗತಿ ಏನು ಅಂತ ಬೇರೆ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತಿದೆ. ಹಣಕಾಸಿನ ಸಚಿವ ನಾನು ಬಹಳಷ್ಟು ಕಾರ್ಯಕ್ರಮಕ್ಕೆ ಮಂಜೂರತಿಯನ್ನು ನೀಡಿ ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿದ್ದೇನೆ. ಇನ್ನೂ 4-5 ವರ್ಷಕ್ಕಾಗುವಷ್ಟು ನೀರಾವರಿ ಯೋಜನೆಗಳಿಗೆ ಹಣವನ್ನು ಕಾರ್ಯಕ್ರಮ ಮಂಜೂರು ಮಾಡಿ ಹೋಗಿರುವಂಥದ್ದು ಕಾರ್ಯರೂಪಕ್ಕೆ ತರಕ್ಕೆ ಅಸಾಧ್ಯವಾದಂಥದ್ದು ಅಂತ ನಿಮಗೆ ಗೊತ್ತಿರುವಂಥ ಸಂಗತಿ. ಆದ್ಯತೆ ಮೇಲೆ ಯಾವ ಕಾರ್ಯಕ್ರಮ ಕೈಗೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ಅನ್ನೋದನ್ನು ಯಾವುದೇ ಭೇದ ಭಾವನೆ ಇಲ್ಲದೇ ಮಾಡುವಂಥದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯ. ಬಹುಶಃ 115 ವರ್ಷದ ಇತಿಹಾಸದಲ್ಲಿ ಹಿಂದೆಂದೂ ಕಾಣದ ಅತಿವೃಷ್ಟಿಯಿಂದ ಸುಮಾರು 2 ಲಕ್ಷ ಮನೆಗಳು ನೆಲಸಮಾಗಿರುವಂಥದ್ದು, 7 ಲಕ್ಷ ಹೆಕ್ಟೇರ್ ಭೂಮಿ
ಸಂಪೂರ್ಣ ನಾಶ ಆಗಿ ರೈತ ಬೀದಿಯಲ್ಲಿ ಇರುವಂತಹದ್ದು ನಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಅದಕ್ಕೆ ಹಣವನ್ನು ಒದಗಿಸುವಂತಹದ್ದು, ಹಿಂದಿನ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದ್ರು, ಹೊಂದಾಣಿಕೆಯನ್ನು ಮಾಡುವಂತಹದ್ದು, ಇಲ್ಲೆಲ್ಲ ಮಧ್ಯೆನೂ ಸಹ ನನ್ನ ಆದ್ಯತೆ ನೀರಾವರಿ. ನೀರಾವರಿ ಆಗಬೇಕು, ರೈತನವರಿಗೆ ನೀರು ಬರಬೇಕು, ರೈತ ಬೆಳೆದಂಥ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಸಿಗಬೇಕು, ಅವನ ಗೌರವದಿಂದ ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಸಂಕಲ್ಪ ಆಗಿದೆ. ಸುಮಾರು 1100 ಕೋಟಿ ಅನುದಾನ ಬಿಡುಗಡೆಯಾಗಿ 3 ಕ್ಯೂಸೆಟ್ ಅರಿಯುವ ಚಾನಲ್ ಅಗಲೀಕರಣ ಆಗ್ತಾ ಇದೆ. ಹಾಲಿ ಇರ್ತಕ್ಕಂಥ ಚಾನಲ್ ತುಮಕೂರಿನಿಂದ ಕುಣಿಗಲ್ ಆಗಿ ಮಾರ್ಗವಾಗಿ ಅದನ್ನು ಮಾಡರ್ನೈಸೇಷನ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಸುಮಾರು 2400 ಕ್ಯೂಸೆಟ್ ನೀರನ್ನು ಬರುವ ವ್ಯವಸ್ಥೆ ಮಾಡಿ ಈ ಭಾಗಕ್ಕೆ ಏನು ನೀರು ಸಿಗಬೇಕಾಗಿದೆ ಅದನ್ನು ಕೊಡೋದಕ್ಕೆ ಯಾವುದೇ ಭೇದ ಭಾವನೆ ಮಾಡೋ ಪ್ರಶ್ನೆ ಇಲ್ಲ. ಆದ್ದರಿಂದ ನಾನು ನಿಮಗೆ ಭರವಸೆಯನ್ನ ಕೊಡ್ತೇನೆ, ಹಣಕಾಸಿನ ಲಭ್ಯತೆಯನ್ನು ನೋಡಿಕೊಂಡು ಆದ್ಯತೆ ಮೇಲೆ ಏನೇನು ಕೆಲಸಗಳಾಗಬೇಕು ಅಗತ್ಯ ಇದೆಯೋ ಅದನ್ನು ಮಾಡಿಕೊಡ್ತೇನೆ ಅನ್ನೋ ಭರವಸೆಯನ್ನು ಈ ಭಾಗದ ಎಲ್ಲ ಜನರಿಗೆ ನಾನು ಹೇಳೋದಕ್ಕೆ ಪಡ್ತೇನೆ. ನಮ್ಮ ಕೃಷ್ಣಕುಮಾರ್ ಅವರು ಸಹ ಹೇಮಾವತಿ ಎಕ್ಸ್ಪ್ರೆಸ್ ಚಾನಲ್ ಬಗ್ಗೆ ಸಹ ಒತ್ತಾಯ ಮಾಡಿದ್ದಾರೆ. ನಾನು ಎಲ್ಲರ ಗಮನವನ್ನು ಸೆಳೆದು ಹಣಕಾಸಿನ ಲಭ್ಯತೆಯನ್ನು ನೋಡಿಕೊಂಡು ತತ್ಕ್ಷಣ ಇವತ್ತು ಎಲ್ಲ ಜಲಾಶಯಗಳು ತುಂಬಿ ತುರುಗ್ತಾ ಇರಬೇಕಾದ್ರೆ ಆ ನೀರನ್ನು ಎಲ್ಲ ಕೆರೆಕಟ್ಟೆಗಳನ್ನು ತುಂಬಿಸುವಂಥದ್ದು ನಮ್ಮ ಆದ್ಯತೆ ಇದೆ. ಅದು ಕುಣದಲ್ಲಿರ್ಬೋದು, ಬೇರೆ ಯಾವುದೇ ಭಾಗ ಇರ್ಬೋದು. ಈ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಏನಾಗಬೇಕಾಗಿದೆ ಅದೆಲ್ಲವನ್ನು ನಮ್ಮ ರೈತ ಸಮುದಾಯಕ್ಕೆ ಮಾಡಿಕೊಡ್ತೇನೆ. ನನಗೆ ಬಹುಶಃ ಜನವರಿ ಫೆಬ್ರವರಿಗೆ ಸಮಯ ಬೇಕಾಗಬಹುದು. ಅತಿವೃಷ್ಟಿ ಬಗ್ಗೆ ನಾನು ಹೆಚ್ಚು ಗಮನವನ್ನು ಕೊಡ್ತಾ ಇರೋದ್ರಿಂದ ಬರೋ ಎಲ್ಲ ಹಣವನ್ನು ಎಲ್ಲ ಅಭಿವೃದ್ಧಿ ಕಾರ್ಯದ ಕೆಲಸವನ್ನು ಆ ಕೆಲಸಕ್ಕೆ ಮನೆ ಕಟ್ಟಕ್ಕೆ ಅಲ್ಲಿಯ ರೈತರ ಜಮೀನಿಗೆ ಪರಿಹಾರ ಕೊಡೋಕ್ಕೆ ಹಣವನ್ನು ಡೈವರ್ಟ್ ಮಾಡೋದ್ರಿಂದ ಸ್ವಲ್ಪ ಕುಂಠಿತ ಆಗಿರುವಂಥದ್ದು ನಿಜ. ನಾನು ವಿಧಾನಮಂಡಲದಲ್ಲೂ ಭರವಸೆಯನ್ನು ಕೊಟ್ಟಿದ್ದೇನೆ, ಯಾವ್ಯಾವ ಕೆಲಸವನ್ನು ಬೇರೆ ಬೇರೆ ವಿಶೇಷ ಕಾರಣಕ್ಕಾಗಿ ಮುಂದೂಡಿದ್ದೀವೋ ಅದಕ್ಕೆ ಹಣಕಾಸಿನ ಸಂಪನ್ಮೂಲತೆಯನ್ನು ನೋಡಿಕೊಂಡು ಅದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟು ಆದ್ಯತೆ ಮೇಲೆ ಕರ್ನಾಟಕ ರಾಜ್ಯದ ಎಲ್ಲ ನೀರಾವರಿ ಯೋಜನೆಗೆ ಆದ್ಯತೆಯನ್ನು ಕೊಡ್ತೇನೆ. ಸ್ಥಗಿತಗೊಂಡಿರುವಂಥ ಕೆಲವು ಕಾಮಗಾರಿಗಳನ್ನು ಪುನಃ ಪ್ರಾರಂಭ ಮಾಡ್ತೇನೆ ಅನ್ನೋ ಭರವಸೆಯನ್ನು ವಿಧಾನಮಂಡಲದ ಒಳಗಡೆ ನಾನು ಕೊಟ್ಟಿದ್ದೇನೆ. ನಿನ್ನೆ ಮೊನ್ನೆ ಸಹ ನಾನು ಮಹಾರಾಷ್ಟ್ರಕ್ಕೆ ಹೋಗಿ ಬಂದೆ. ಸಾಯಂಕಾಲ ಬಂದವನು ನಮ್ಮ ಹಣಕಾಸಿನ ಇಲಾಖೆಯವರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ರಾಜ್ಯದ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ತಿಳ್ಕೊಂಡಿದ್ದೇನೆ. ಇವತ್ತು ಮಧ್ಯಾಹ್ನದ ಮೇಲೆ ಕುಂತ್ಕೊಳ್ತಾ ಇದ್ದೇವೆ. ಹಣಕಾಸಿನ ಲಭ್ಯತೆಯನ್ನು ನೋಡಿಕೊಂಡು ಏನೇನು ಸಾಧ್ಯ ಇದೆಯೋ ಅದನ್ನು ಮಾಡೋಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟು ಈ ವಿಶೇಷವಾದಂಥ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಳಿಗ್ಗೆನೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂಥ ಎಲ್ಲ ಭಕ್ತಾದಿಗಳಿಗೆ, ವೇದಿಕೆ ಮೇಲಿರುವಂಥ ಪೂಜ್ಯರಿಗೆ, ಎಲ್ಲ ಹಿರಿಯರಿಗೆ, ಅದೇ ರೀತಿ ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆ ಸಲ್ಲಿಸ್ತಾ ನಾನು ಮೊನ್ನೆ ಚಗ್ಗೇರಿ ತಪೋಭೂಮಿ ಸಿದ್ಧಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಅಲ್ಲಿ ನೋಡ್ಕೊಂಡು ಬಂದಿದ್ದೇನೆ. ಸೊ ಫೆಬ್ರವರಿನಲ್ಲಿ ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲೂ ಅದಕ್ಕೂ ಸ್ವಲ್ಪ ಹಣವನ್ನು ಬಿಡುಗಡೆ ಮಾಡಿ ಅದರ ಅಭಿವೃದ್ಧಿ ಮತ್ತು ಇಲ್ಲಿ ಅಗತ್ಯ ಇರುವಂಥ ಕೆಲಸಕ್ಕೂ ಅಭಿವೃದ್ಧಿ ಹಣವನ್ನು ಬಿಡುಗಡೆ ಮಾಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟು ತಮ್ಮಲ್ಲಿ ವಂದಿಸಿ ನನ್ನ ಮಾತನ್ನು. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.